ಪೊಲೀಸರ ನಿದ್ದೆ ಕೆಡಿಸಿದ್ದ ಮಂಜುನಾಥ್ ಅಲಿಯಾಸ್ ಸ್ಯಾಂಟೋ ರವಿಯನ್ನ 11 ದಿನಗಳ ನಂತರ ಮೈಸೂರು ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಎಡಿಜಿಪಿ ಅಲೋಕ್ ಕುಮಾರ್ ಸುದ್ದಿಗೋಷ್ಠಿ ನಡೆಸಿ ಸ್ಯಾಂಟೋ ರವಿ ಬಂಧನದ ಬಗ್ಗೆ ಮಾಹಿತಿ ನೀಡಿದರು. ಗುಜರಾತ್ನ ಅಹಮದಾಬಾದ್ನಲ್ಲಿ ಮಂಜುನಾಥ್ ಅಲಿಯಾಸ್ ಸ್ಯಾಂಟೋ ರವಿ ರಾಮ್ಜಿ ಸತೀಶ್ ಕುಮಾರ್ ಅವರನ್ನು ಬಂಧಿಸಲಾಗಿದೆ. ಮೈಸೂರು ನಗರ ಪೊಲೀಸರು ಗುಜರಾತ್ ಪೊಲೀಸರ ಸಹಕಾರದೊಂದಿಗೆ ಸ್ಯಾಂಟ್ರೋ ರವಿಯನ್ನು ಬಂಧಿಸಿದ್ದಾರೆ. ಸ್ಯಾಂಟ್ರೋ ರವಿ ಪತ್ನಿ ಜನವರಿ 2ರಂದು ಮೈಸೂರಿನ ವಿಜಯನಗರ ಪೊಲೀಸ್ ಠಾಣೆಯಲ್ಲಿ FIR ದಾಖಲಿಸಿದ್ದರು. ದೂರು ದಾಖಲಿಸಿಕೊಂಡಿದ್ದ ಪೊಲೀಸರು 8 ತಂಡಗಳಾಗಿ ತನಿಖೆ ಆರಂಭಿಸಿದರು. ದೂರು ದಾಖಲಾಗಿ 11 ದಿನಗಳ ನಂತರ ಸ್ಯಾಂಟ್ರೋ ರವಿ ಬಂಧನಕ್ಕೊಳಗಾಗಿದ್ದಾನೆ. ಸ್ಯಾಂಟ್ರೋ ರವಿ ತಲೆಮರೆಸಿಕೊಂಡಿದ್ದ ರೋಚಕ ಕಥೆಯನ್ನು ADGP ಅಲೋಕ್ ಕುಮಾರ್ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಸ್ಯಾಂಟ್ರೋ ರವಿ ಪತ್ತೆಗಾಗಿ ಬಲೆ ಬೀಸಿದ್ದ ಪೊಲೀಸರು ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳಿಗೆ ಅಲೋಕ್ ಕುಮಾರ್ ಶ್ಲಾಘಿಸಿದ್ದಾರೆ. ನಂದಿನಿ, ಭಾರತ್ ನ್ಯೂಸ್ ಟಿವಿ, ಮೈಸೂರು. ತಲೆದು ಬಿಗಿದು ಮಾಡಿದ್ರೆ ಇದೇ ಒಂದು ಫೋಟೋ. ಈಗ ಇದು ಒಂದು ಫೋಟೋ. ಈಗ ಅವನು ನಮ್ಗೆ ಎಲ್ಲರಿಗೆ ಮೋಸ ಮಾಡಕ್ಕೆ ಅವನು ಈಗ ಕಾಣ್ತಾ ಇದೆ. ಅವನಿಗೆ ಗುರುತಿಸ್ಲಿಕ್ಕೆ ಆಗಲ್ಲ. ಈಗ ನಾವು ಬಹಳಷ್ಟು ಜನಕ್ಕೆ ವಶಕ್ಕೆ ತಗೊಂಡಿದ್ವಿ. ಕಳೆದ 5-6 ದಿನದಲ್ಲಿ ಬಹಳಷ್ಟು ಜನಕ್ಕೆ ವಶಕ್ಕೆ ತಗೊಂಡಿದ್ದೀವಿ. ಮಧುಸೂದನ್ ಇಲಿಯಾಸ್ ಮಧು ಅವನಿಗೆ ದಸ್ತಗಿರ್ ಮಾಡಿ ನಾವು ನ್ಯಾಯಾಂಗ ಬಂಧನಕ್ಕೆ ನಾವು ಒಪ್ಪಿಸಿದೀವಿ. ಈಗ ಇವನ್ ಜೊತೆಗೆ ಇನ್ನೂ 2 ಜನ ಸಿಕ್ಕಿದ್ದಾರೆ, ಸತೀಶ್ ಮತ್ತು ರಾಮ್ಜಿ. ಅದು ಹೇಳಿಬಿಟ್ಟು ಸೊ ಸೆಂಟ್ರೋ ರವಿ, KS ಮಂಜುನಾಥ್ ಇಲಿಯಾಸ್ ಸೆಂಟ್ರೋ ರವಿ ಮತ್ತು ಇವರ ಜೊತೆಗೆ ಇನ್ನೂ 2, ಒಬ್ರು ರಾಮ್ಜಿ. ಅವನು ಊರು ಗುಜರಾತ್ನ ಇದೆ ಮೂಲತಃ, ಆದರೆ ಕೊಚ್ಚಿನಲ್ಲಿ ಇರ್ತಾನೆ ಅವನು. ಪ್ಲಸ್ ಸತೀಶ್, ಅವನು ಕರ್ನಾಟಕದವನು. ಸೊ ಇವರು 3 ಜನ ಒಂದೇ ಸತಿ ಇದ್ದಾಗೆ ನಾವು 3 ಜನಕ್ಕೆ ನಾವು ದಸ್ತಗಿರ್ ಮಾಡ್ತಾ ಇದ್ವಿ, ಅವ್ರಿಗೆ ಪ್ರೊಡ್ಯೂಸ್ ಮಾಡ್ತಾ ಇದ್ವಿ. ಮಧುಸೂದನ್ ಇಲಿಯಾಸ್ ಮಧು ಅವನು ಆಲ್ರೆಡಿ ದಸ್ತಗಿರ್ ಆಗಿದ್ದಾರೆ. ಸೊ ಈ ಕೇಸ್ನಲ್ಲಿ 4 ದಸ್ತಗಿರ್ ಈಗ ಆಗ್ತಾ ಇದೆ. KS ಮಂಜುನಾಥ್ ಇಲಿಯಾಸ್ ಸೆಂಟ್ರೋ ರವಿ ಅವನು ಗುಜರಾತ್ ರಾಜ್ಯದ ಅಹಮದಾಬಾದ್ ನಗರದಲ್ಲಿ ಅವನು ಈಗ ದಸ್ತಗಿರ್ ಆಗಿದ್ದಾನೆ. ನಮ್ಮ ಮೈಸೂರು ನಗರ ಪೊಲೀಸ್ ಅವರು ಗುಜರಾತ್ ಪೊಲೀಸರ ಸಹಾಯದಿಂದ ಅವ್ರಿಗೆ ದಸ್ತಗಿರ್ ಮಾಡಿದ್ದಾರೆ. ಅವನು 11ನೇ ದಿವಸ, ಇದು 12ನೇ ದಿವಸ, 22ನೇ ತಾರೀಕು ಈ ಕೇಸ್. ಆನಂತರ ನಮ್ಮ ಮೈಸೂರು ಕಮಿಷನರ್ ರಮೇಶ್ ಭಾನೋತ್ ನೇತೃತ್ವದಲ್ಲಿ ತನಿಖಾ ತಂಡವನ್ನು ಅವನು ಬೇರೆ ಬೇರೆ ಮಾಡಿಕೊಂಡು ಅವರು 7-8 ತಂಡ ಅವರು ಮಾಡಿದ್ದಾರೆ. ಅವರು ಮೊಟ್ಟ ಮೊದಲೇ ನಮ್ಮ ರಾಜ್ಯದಲ್ಲಿ ಬಹಳ ಕಡೆ ಇವರು ಸಂಚರಿಸಿದ್ದಾರೆ. ಸೆಂಟ್ರೋ ರವಿ ಬೇರೆ ಬೇರೆ ಜನರ ಜೊತೆಗೆ ತಮ್ಮ ಕಾರ್ನಲ್ಲಿ, ಆನಂತರ ಈ ರಾಜ್ಯ ಬಿಟ್ಟು ಯಾವಾಗ ನಾವು ಅವ್ರಿಗೆ ಹುಡುಕಾಡಲಿಕ್ಕೆ ನಾವು ಆರಂಭಿಸಿದ್ದೀವಿ, ಆನಂತರ ಅವನು ರಾಜ್ಯ ಬಿಟ್ಟು ಬೇರೆ ಕಡೆ ಹೋಗಿದ್ದಾನೆ. ಅವನು ಕೇರಳ ರಾಜ್ಯ, ಅವನು ತೆಲಂಗಾಣ ಕಡೆ ಕೂಡ ಒಂದು ಮೂಮೆಂಟ್ ಬಗ್ಗೆ ಮಾಹಿತಿ ಬಂತು. ಆನಂತರ ಮಹಾರಾಷ್ಟ್ರ ಕಡೆ ಮಾಹಿತಿ ಬಂತು. ಮತ್ತು ಕೊನೆಗೆ ನಮ್ಮ ಟೀಮ್ ಇದು ಎಲ್ಲ ಕಡೆ ನಾವು ಕಲಿಸಿದ್ದೀವಿ. ನಮ್ಮ SPಗಳು ಸಂತೋಷ್ ಬಾಬು ಇದ್ದಾರೆ, ರಾಮನಗರ SP, ಅವ್ರಿಗೆ ಕೂಡ ಅವರು 4 ದಿವಸದಿಂದ ಅವರು ಇಲ್ಲೇ ಇದ್ದಾರೆ. ಯತೀಶ್ ಅವರು ಮಂಡ್ಯ SP, ಅವರು ಕೂಡ ಇಲ್ಲಿ 4 ದಿವಸದಿಂದ ಈ ನಾವು ಇನ್ವೆಸ್ಟಿಗೇಷನ್ ಈ ತನಿಖಾ ತಂಡದ್ದು ನಾವು ಪಾರ್ಟ್ ಮಾಡಿದ್ದೀವಿ. ಮತ್ತು ನಿಖಿಲ್ ಅವರು ರಾಯಚೂರು SP, ನಿನ್ನೆ ಮಂತ್ರಾಲಯದಲ್ಲಿ ಬಹಳ ಅದು ಒಂದು ಮಾಹಿತಿ ಇತ್ತು, ಆಧಾರ್ ಮೇಲೆ ಅಲ್ಲಿ ಚೇಂಜ್ ಮಾಡಿದ್ದಾರೆ ತೆಲಂಗಾಣ ರಾಜ್ಯದ ಮಂತ್ರಾಲಯದಲ್ಲಿ. ಮತ್ತು DCP ಎಲೆಂಡು ಇಲ್ಲಿದ್ದಾರೆ, ಶಿವಶಂಕರ್ ಅವರು ನಮ್ಮ ACP ವಿಜಯನಗರ ಅವರು, ಅವರು ತನಿಖಾಧಿಕಾರಿ ಇದ್ದಾರೆ, ಅವರು ಕೂಡ ಬಹಳ ಶ್ರಮ ವಹಿಸಿದ್ದಾರೆ. ಅದು ಬಿಟ್ಟು ಅಜರುದ್ದೀನ್ NR ಠಾಣೆದು ಠಾಣಾಧಿಕಾರಿ, ಮತ್ತು ದಿವಾಕರ್ ಮೇಟ್ಗಲ್ಲಿ ಠಾಣಾಧಿಕಾರಿ, ಆನಂತರ ರಾಜು, ಮತ್ತು ಈ ರೀತಿ 11 ಜನ ಸುಮಾರು ಮೈಸೂರು ನಗರದಿಂದ ಅಶ್ವಥ್ ನಾರಾಯಣ SCP ಅವರು, CCP ಅವರು, ಅವರು ಉಡುಪಿ ಜಿಲ್ಲೆ ಹೋಗಿ ಅವರು 2-3 ದಿವಸ ಉಡುಪಿ ಮತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಆರೋಪಿ ಬಗ್ಗೆ ಅವರು ಹುಡುಕಾಡಿದ್ದಾರೆ. ಆದರೆ ಅವನು ಕೂಡ ಯಾಕಂದರೆ ತಮ್ಮೆಲ್ಲರಿಗೆ ಗೊತ್ತಿರಬೇಕು, 2005ನೇ ಸಾಲಿನ ಅವನ ಮೇಲೆ ಗುಂಡಾಯಟ್ ಆಗಿದೆ. ಸೊ ಅವನು ಅಷ್ಟು ಹೊಸವ ಅವನು ಇಲ್ಲ, ಅವನಿಗೆಲ್ಲ ಇದು ಕ್ರಿಮಿನಲ್ ಮೈಂಡ್ ಏನಿದೆ ಭಾಳ ಹಳೆ ಇದೆ. ಸೊ ಅವನಿಗೆಲ್ಲ ಗೊತ್ತು, ಯಾವತ್ತು ಎಸ್ಕೇಪ್ ಆಗಬೇಕು, ಎಲ್ಲಿ ಫರಾರಿ ಆಗಬೇಕು ಎಲ್ಲ ಅವನಿಗೆ ಗೊತ್ತಿತ್ತು. ಆದರೆ ನಮ್ಮವರು ಕೂಡ ಭಾಳ ಚಾಣಾಕ್ಷದಿಂದ, ಭಾಳ ಶ್ರಮ ವಹಿಸಿ, ಒಂದು ಸಸ್ಟೈನ್ಡ್ ಎಫರ್ಟಿಂದ ಇವತ್ತು ಅವರಿಗೆ ಚೇಂಜ್ ಮಾಡಿ ಗುಜರಾತ್ ರಾಜ್ಯದಲ್ಲಿ ಅಹಮದಾಬಾದ್ ಹತ್ತಿರ ಅವ್ರಿಗೆ ಹಿಡಿದಿದ್ದಾರೆ. ಈಗ ಅವರಿಗೆ ಅಲ್ಲಿ ನ್ಯಾಯಾಲಯ ಸಮ್ಮುಖದಲ್ಲಿ ನಾವು ಪ್ರೊಡ್ಯೂಸ್ ಮಾಡಿ ಅವರು ಟ್ರಾನ್ಸಿಟ್ ವಾರಂಟ್ ತೊಗೊಳ್ತೀವಿ. ಟ್ರಾನ್ಸಿಟ್ ವಾರಂಟ್ ಅಲ್ಲಿಂದ ತೊಗೊಂಡು ಅವನಿಗೆ ಇಲ್ಲೇ ನಾವು ಆದಷ್ಟು ಬೇಗನೆ ನಾವು ಕರ್ಕೊಂಡು ನಾವು ಬರ್ತೀವಿ. ಮತ್ತು ಅವನ ವಿಚಾರಣೆ ಮಾಡಲಾಗತ್ತೆ ಈ ಕೇಸ್ನಲ್ಲಿ. ಈಗಾಗಲೇ ನಾವು ಈ ಯಾರು ವಿಕ್ಟಿಮ್ ಇದ್ದಾರೆ,
ಅವ್ರಿಗೆ ನಾವು ಮಾತಾಡಿದ್ದೀವಿ. ನಾವು ಹೋದ ಸರ್ತಿ 10ನೇ ತಾರೀಕು ನಾವು ಬಂದಾಗ ನಾವು ಮಾತಾಡಿದ್ದೀವಿ, ಮತ್ತೆ ಒಡನಾಡಿ ಸಂಸ್ಥೆನವ್ರಿಗೂ ಮಾತಾಡಿದ್ವಿ, ಬಹಳಷ್ಟು ಬೇರೆ ಜನ ಇದ್ದಾರೆ ಅವ್ರಿಗೆ ಮಾತಾಡಿದ್ದೀವಿ, ಮತ್ತೆ ಇವತ್ತು ಮನೆ ಆರ್ ಆರ್ ನಗರ್ ಬ್ಯಾಂಗ್ಳೂರ್ನಲ್ಲಿ ಮನೆ ಏನಿತ್ತು ಅದು ಸರ್ಚ್ ಮಾಡಲಾಗಿತ್ತು. ಕೆಲವು ವಸ್ತುಗಳಲ್ಲಿ ನಾವು ಸೀಜ್ ಮಾಡಿದ್ವಿ, ಅಸು ಇದು ವಸ್ತುಗಳು ನಾವು ಪರಿಶೀಲನೆ ನಾವು ಮಾಡ್ತೀವಿ. ಇದೆಲ್ಲ ಬಹಳ ನನ್ನ ಪ್ರಕಾರ ನಮ್ಮ ಮಾನ್ಯ ಮುಖ್ಯಮಂತ್ರಿ ಅವರು ಅವರು ಕೂಡ ಇದರ ಬಗ್ಗೆ ಈ ಕೇಸ್ ಬಗ್ಗೆ ತುಂಬಾ ಅವರು ಒಂದು ಚಿಂತೆ, ಮತ್ತೆ ಅವ್ರಿಗೆ ಅವರು ಕಾಳಜಿ ಅವ್ರಿಗೆ ವ್ಯಕ್ತಪಡಿಸಿದ್ರು ಯಾಕೆ ಇನ್ನೂವರೆಗೆ ಅರೆಸ್ಟ್ ಮಾಡಿಲ್ಲ. ಮತ್ತೆ ಸರ್ಕಾರಕ್ಕೆ ಒಂದು ಕೆಟ್ಟ ಹೆಸರು ಬರ್ತಾ ಇದೆ. ನಮ್ಮ ಮಾನ್ಯ ಗೃಹ ಸಚಿವರು ಮತ್ತೆ ಮಾನ್ಯ ಡಿ ಜಿ ಅವರು ಎಲ್ಲರೂ ಮೇಲಿನ ಮೇಲೆ ಹೇಳ್ತಾ ಇದ್ರು. ನಿನ್ನೆ ನಾನು ಮಾನ್ಯ ಪ್ರಧಾನಿ ಬಂದಾಗ ಅಲ್ಲಿ ಬಂದೋಬಸ್ತ್ ಕರ್ತವ್ಯಕ್ಕೆ ಹೋದಾಗ ಅಲ್ಲಿ ಕೂಡ ನಮ್ಮ ಮುಖ್ಯಮಂತ್ರಿ ಹೇಳಿದ್ರು ಆದಷ್ಟು ಬೇಗನೆ ಇದು ಆಗಬೇಕು. ಅದಕ್ಕಾಗಿ ನಾನು ಎರಡನೇ ಸರ್ತಿ ನಾನು ಇವತ್ತು ಬಂದಿದೆ. ಯಾವಾಗ ನೀವು ಮಧ್ಯಾಹ್ನ ಸಿಕ್ಕಿದ್ದೀರಿ ಆ ಟೈಮ್ ಅವರು ಚೇಂಜ್ ಮಾಡ್ತಾ ಇದ್ರು ಅವರಿಗೆ, ಅದಕ್ಕಾಗಿ ನನಗೆ ಆದಷ್ಟು ಬೇಗನೆ ಸಹಿ ಸುದ್ದಿ ಕೊಡ್ತೀವಿ. ಅದು ನೀವು ಹೋದ ನಂತರ ಅರ್ಧ ತಾಸಿಗೆ ಅವ್ರಿಗೆ ಕೈಗೆ ಸಿಕ್ಕರು. ಅದಕ್ಕಾಗಿ ನಾವು ತಕ್ಷಣ ಈಗ ಈ ಪ್ರೆಸ್ ಮೀಟ್ ನಾವು ಕರೆಸಿ ನಿಮ್ಮೆಲ್ಲರಿಗೆ ಇದು ಮಾಹಿತಿ ಕೊಡಬೇಕು. ಯಾಕಂದ್ರೆ ಜನರಿಗೆ ಒಂದು ಪೊಲೀಸ್ ಇಲಾಖೆ ಮೇಲೆ ಅಪನಂಬಿಕೆಲ್ಲ ಇವರೇ ಬಿಟ್ಬಿಟ್ಟಿದ್ದಾರೆ. ಕೆಲವು ನಮ್ಮ ಇಲಾಖೆನವರು ಅವರು ತಪ್ಪು ಮಾಡಿರಬಹುದು, ಆದರೆ ಮೈಸೂರು ಸಿಟಿ ಪೊಲೀಸ್ ಅವರು ಈಗ ನಮ್ಮ ಇದು ರಮೇಶ್ ಭಾನುವತ್ ನೇತೃತ್ವದಲ್ಲಿ ಅವರು ಬಹಳ ಪ್ರಾಮಾಣಿಕವಾಗಿ ಕೆಲಸ ಮಾಡಿಕೊಂಡು ಆ ಕೇಸ್ಗೆ ಬೆಳೆಸಿದ್ದಾರೆ. ಮತ್ತೆ ಅವ್ರಿಗೆ ಗುಜರಾತ್ ರಾಜ್ಯದಲ್ಲಿ ಅಲ್ಲಿ ಇಷ್ಟು ನಮಗೆ ಡೈಲಿ ಅವನು ಇದು ಎಲ್ಲ ಚೇಂಜ್ ಜಗತ್ ಚೇಂಜ್ ಮಾಡೋದು, ಕಾರ್ ಚೇಂಜ್ ಮಾಡೋದು, ಸಿಮ್ ಚೇಂಜ್ ಮಾಡೋದು, ಮೊಬೈಲ್ ಚೇಂಜ್ ಮಾಡೋದು, ಮನೆ ಚೇಂಜ್ ಮಾಡೋದು ಎಲ್ಲ ಮಾಡಿದ್ರು ಕೂಡ ನಾವು ಕೂಡ ಅವ್ರಿಗೆ ಬಿಟ್ಟಿಲ್ಲ. ನಮ್ಮ ಅಧಿಕಾರಿಗಳು ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಅದಕ್ಕಾಗಿ ನಮ್ಮ ಮಾನ್ಯ ಮುಖ್ಯಮಂತ್ರಿ ಅವರು, ಗೃಹ ಸಚಿವರು, ಡಿ ಜಿ ಅವರು ಎಲ್ಲರೂ ಈ ಟೀಮ್ಗೆ ಅವರು ಅಭಿನಂದನವನ್ನು ಅವರು ಸಲ್ಲಿಸಿದ್ದಾರೆ ಒಳ್ಳೆ ಕೆಲಸ ಮಾಡೋದಕ್ಕಾಗಿ, ಮತ್ತೆ ಬಹುಮಾನವನ್ನು ಘೋಷಿಸಿದ್ದಾರೆ. ಸೊ ನಾನು ಕೂಡ ನಮ್ಮ ವತಿಯಿಂದ ನಾನು ಮೈಸೂರು ಪೊಲೀಸ್ ಕಮಿಷನರ್ ಅವರಿಗೆ, ರಮೇಶ್ ಭಾನುತ್ ಅವರಿಗೆ, ಸಂತೋಷ್ ಬಾಬು ಎಸ್ ಪಿ ರಾಮನಗರ ಅವರಿಗೆ, ನಾವು ಯತೀಶ್ ಚಂದ್ರ ಎಸ್ ಪಿ ಮಂಡ್ಯ ಅವರಿಗೆ, ನಿಖಿಲ್ ಅವರಿಗೆ ಎಸ್ ಪಿ ಇದು ಡಿ ಸಿ ಪಿ ಲಾ ಆ್ಯಂಡ್ ಆರ್ಡರ್ ಮುತ್ತರಾಜ್ ಅವರಿಗೆ, ಶಿವಶಂಕರ್ ಅವರಿಗೆ, ಮತ್ತೆ ಈ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದಂತಹ ಎಲ್ಲ ಅಧಿಕಾರಿಗಳಿಗೆ ಮತ್ತು ಸಿಬ್ಬಂದಿಗಳಿಗೆ ನಾನು ಅವರಿಗೆ ಅಭಿನಂದನವನ್ನು ಸಲ್ಲಿಸ್ತೀನಿ. ಈ ಒಂದು ನಮ್ಮ ಕರ್ನಾಟಕ ಪೊಲೀಸ್ ಮರ್ಯಾದೆ ಅವರು ಉಳಿಸ್ಕೊಂಡಿದ್ದಾರೆ, ಅಲ್ಲಿ ಒಳ್ಳೆ ಕೆಲಸ ಮಾಡಿದ್ದ ಈರ್ತಿ ವಂಚಕ್ಕೆ ಈಗ ನಾವು ನೋಡಬೇಕು ಯಾರು ಈಗ ಕುಕೃತ್ಯವನ್ನೆಲ್ಲ ಮಾಡಿಕೊಂಡು ಅವರಿಗೆ ಸರಿಯಾದ ರೀತಿಯಿಂದ ಒಂದು ನಾವು ಎವಿಡೆನ್ಸ್ ಕಲೆಕ್ಟ್ ಮಾಡಿ ಅವರಿಗೆ ಸರಿಯಾದ ಶಿಕ್ಷೆ ಆಗಿ ಆ ಗುರಿ ಇಟ್ಕೊಂಡು ಆ ತನಿಖೆ ನಾವು ಮುಂದುವರಿಸ್ತೀವಿ. ಟ್ಯಾಕ್ಟಿಕ್ಸ್ಗಳು ಇಲ್ಲ ಅಷ್ಟೇ, ನಾನು ನಿಮಗೆ ಹೇಳಿದ್ದೆ, ಅವನು ಜಾಗ ಚೇಂಜ್ ಮಾಡೋದು, ಕಾರ್ ಚೇಂಜ್ ಮಾಡೋದು, ಮನೆ ಚೇಂಜ್ ಮಾಡೋದು, ಮೊಬೈಲ್ ಚೇಂಜ್ ಮಾಡೋದು ಎಲ್ಲ ಅವನು ಟ್ಯಾಕ್ಟಿಕ್ಸ್ ಮಾಡ್ತಾ ಇದ್ದ ಅವನು. ಅದಕ್ಕಾಗಿ ಪೊಲೀಸ್ಗೆ ಏನಿದೆ ಇಷ್ಟು ಕಷ್ಟ ಆಯಿತು. ಅದೆಲ್ಲ ಅವನು ಸಿಕ್ಕಿದ ನಂತರ ಅದೆಲ್ಲ ಗೊತ್ತಾಗುತ್ತೆ, ನಾವು ವಿಚಾರಣೆ ಮಾಡ್ತೀವಿ. ಈಗ ಏನಕ್ಕೆ ಅವನು ಸಿಕ್ಕಿದ್ದಾನೆ, ಈಗ ಬಂದ ನಂತರ ಅವ್ರಿಗೆ ವಿಚಾರಣೆ ಮಾಡ್ತಾರೆ,